ಇಷ್ಟಾದ ರಾಜಕಾರಣ ಮಾಡೋದು ಸಿದ್ದರಾಮಯ್ಯ. ಅವ್ರು ನಾಲ್ಕು ದಶಕಗಳ ರಾಜಕಾರಣ, ಅವರು ಮೈಸೂರಿನ ತನ್ನ ಹೋಮ್ ಕಾನ್ಸ್ಟಿಟ್ಯೂನ್ಸಿನಲ್ಲಿ ನಿಂತು ಗೆಲ್ತೀವಿ ಅನ್ನೋ ಒಂದು ವಿಶ್ವಾಸ ಅವರಿಗೆ ಇಲ್ಲ ಅನ್ನೋದು ಸ್ಪಷ್ಟ ಆಗಿದೆ. ಅವರಿಗೆ ರಾಜಕೀಯವಾಗಿ ಬಾದಾಮಿಯಲ್ಲಿ ಅವಕಾಶ ಕೊಟ್ಟಂತ ಆ ಕ್ಷೇತ್ರದಲ್ಲಿ ಮತ್ತೆ ಗೆದ್ದು ಬರ್ತೀವಿ ಅನ್ನುವಂತ ವಿಶ್ವಾಸ ಇಲ್ಲ ಅನ್ನೋದು ಸ್ಪಷ್ಟ ಆಗುತ್ತೆ. ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವರು ಚಾಮುಂಡೇಶ್ವರಿಯಲ್ಲಿ ನಿಂತಿದ್ರು, ಅವ್ರಿಗೆ ವಿಶ್ವಾಸ ಇದ್ದಿದ್ರೆ ಅವ್ರು ಬಾದಾಮಿಯಲ್ಲಿ ನಿಂತಿದ್ರು. ಎರಡು ಕಡೆಗಳಲ್ಲಿ ಸೋಲ್ತೀನಿ ಅನ್ನೋ ಗ್ಯಾರಂಟಿ ಇರೋದ್ರಿಂದ ಹೊಸ ಕ್ಷೇತ್ರದ ಹುಡುಕಾಡ್ತಾರೆ. ನೋಡೋಣ, ಸವಾಲನ್ನ ಕೋಲಾರ ಜನತೆ ಸ್ವೀಕಾರ ಮಾಡ್ತಾರೆ. ನಾನು ಸ್ವೀಕಾರ ಮಾಡ್ತೀನಿ ಅಂತ ಹೇಳೋದಿಲ್ಲ, ಕೋಲಾರ ಜನತೆ ಸ್ವೀಕಾರ ಮಾಡ್ತಾರೆ. ಇದು ನೀತಿಯ ನಡುವಿನ ಯುದ್ಧ, ವ್ಯಕ್ತಿಗತವಾಗಿ ಸಿದ್ದರಾಮಯ್ಯನವರ ನಡುವಿನ ಹೋರಾಟ ಅಲ್ಲ, ಇದೊಂದು ನೀತಿಯ ನಡುವಿನ ಹೋರಾಟ. ಅವ್ರದೊಂದು ಓಲೈಕೆ ರಾಜನೀತಿ ಇದೆ, ಓಲೈಕೆ ರಾಜನೀತಿ ಇದೆ. ಅವರು ಪಿ ಎಫ್ ಐ ಎಸ್ ಟಿ ಪಿ ಐ ಇಂಥ ಒಂದು ಓಲೈಸುವ ರಾಜನೀತಿ ಇದೆ. ಆ ರಾಜನೀತಿಯ ವಿರುದ್ಧದ ಹೋರಾಟ, ಅದರಲ್ಲಿ ಯಶಸ್ಸನ್ನ ಅವ್ರು ಪಡೀಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಅವ್ರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಗೆಲ್ಲುತ್ತೆ ಅನ್ನೋ ನಂಗೆ ವಿಶ್ವಾಸ ಇದೆ. ಜಗದೀಶ್ ಶೆಟ್ಟರು ನಮ್ಮ ಪಕ್ಷದ ಒನ್ ಆಫ್ ದ ಸೀನಿಯರ್ ಲೀಡರ್, ಆ ಥರದ ಪ್ರಶ್ನೆ ಬರೋದೇ ಇಲ್ಲ. ಪ್ರಧಾನಮಂತ್ರಿಯ ಕಾರ್ಯಕ್ರಮ ಬೇರೆ ಬೇರೆ ಕಾರಣಕ್ಕೆ ಅಲ್ಲಿಂದ ನಿಗದಿ ಆಗ್ತಕ್ಕಂಥದ್ದು, ಆ ಥರದ ಪ್ರಶ್ನೆ ಬರೋದಿಲ್ಲ.